ರಸ್ತೆ ಬದಿ ವ್ಯಾಪಾರಿಯೊಬ್ಬರಿಗೆ ಕಾರ್ಪೊರೇಟರ್ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ ಬೆಂಗಳೂರಿನ ಹೆಚ್ಎಸ್ಆರ್ ಲೇಔಟ್ನಲ್ಲಿ ನಡೆದಿದೆ. 174ನೇ ವಾರ್ಡ್ನ ಕಾರ್ಪೊರೇಟರ್ ಗುರುಮೂರ್ತಿ ರೆಡ್ಡಿ ಅನ್ನೋರೇ ರಸ್ತೆ ವ್ಯಾಪಾರಿ ಮೇಲೆ ಕೈ ಮಾಡಿರುವುದು. ಹೆಚ್ಎಸ್ಆರ್ ಲೇಔಟ್ ನಿವಾಸಿಯಾಗಿರುವಂತಹ ಶಕ್ತಿ ಅನ್ನೋರು ಕಳೆದ 2 ವರ್ಷಗಳಿಂದ ಜಿಪ್ಸಿ ಕಿಚನ್ ಅನ್ನೋ ಹೆಸರಿನಲ್ಲಿ ಫುಡ್ ಟ್ರಕ್ ವ್ಯಾಪಾರ ನಡೆಸ್ತಾ ಇದ್ರು. ಶಕ್ತಿ ಎಂದಿನಂತೆ ನಿನ್ನೆ ಸಂಜೆ ಹೆಚ್ಎಸ್ಆರ್ ಲೇಔಟ್ನಲ್ಲಿ ತಮ್ಮ ಫುಡ್ ಟ್ರಕ್ ತಂದು ವ್ಯಾಪಾರ ಶುರು ಮಾಡಿದ್ರು. ಸಂಜೆ 7:30 ಸುಮಾರಿಗೆ ಅಂಗಡಿ ಬಳಿ ಬಂದ ಕಾರ್ಪೊರೇಟರ್ ಗುರುಮೂರ್ತಿ ರೆಡ್ಡಿ ವ್ಯಾಪಾರವನ್ನ ಶೀಘ್ರವೇ ನಿಲ್ಲಿಸುವಂತೆ ವಾರ್ನ್ ಮಾಡಿ ತೆರಳಿದ್ರು. ಆದರೆ ಹೊಟ್ಟೆಪಾಡಿಗಾಗಿ ವ್ಯಾಪಾರ ಮಾಡಿಕೊಂಡಿದ್ದ ಶಕ್ತಿ ವ್ಯಾಪಾರವನ್ನ ಮುಂದುವರೆಸಿದ್ರು. ನಂತರ 10 ಗಂಟೆಗೆ ಸುಮಾರಿಗೆ ಮತ್ತೆ ಫುಡ್ ಟ್ರಕ್ ಬಳಿ ಬಂದ ಕಾರ್ಪೊರೇಟರ್ ಏಕಾಏಕಿ ಅಂಗಡಿಯಲ್ಲಿದ್ದ ಸಾಮಾನುಗಳನ್ನ ಬಿಸಾಡಲು ಮುಂದಾಗಿದ್ರು. ಕಂಠಪೂರ್ತಿ ಕುಡಿದಿದ್ದ ಕಾರ್ಪೊರೇಟರ್ ಸಾಹೇಬ್ರು ಅವಾಚ್ಯ ಶಬ್ದಗಳಿಂದ ಶಕ್ತಿಯನ್ನ ಬೈದಿದ್ದಲ್ಲದೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರು. ಇದನ್ನ ವಿರೋಧಿಸಿದ್ದಕ್ಕೆ ಕಾರ್ಪೊರೇಟರ್ ಜೊತೆಯಲ್ಲಿದ್ದ 6-7 ಮಂದಿ ಒಟ್ಟಿಗೆ ಶಕ್ತಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಅಲ್ಲಿದ್ದ ಸ್ಥಳೀಯರು ಹಲ್ಲೆ ಮಾಡದಂತೆ ಸೂಚಿಸಿದ್ರು. ಕಾರ್ಪೊರೇಟರ್ ವ್ಯಾಪಾರಿ ಮೇಲೆ ಹಲ್ಲೆ ಮಾಡಿದ್ರು. ಇದನ್ನ ಗಮನಿಸಿದ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಮೊಬೈಲ್ನಲ್ಲಿ ಸೆರೆಯಾಗಿರುವ ದೃಶ್ಯಾವಳಿಯಲ್ಲಿ ಗುರುಮೂರ್ತಿ ಕಂಠಪೂರ್ತಿ ಕುಡಿದು ಅವಾಚ್ಯ ಶಬ್ದಗಳಿಂದ ಬೈತಾ ಇರುವುದು ಸೆರೆಯಾಗಿದೆ. ನಂತರ ಹಲ್ಲೆಗೊಳಗಾಗಿದ್ದ ಶಕ್ತಿ ಖಾಸಗಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದು ನಂತರ ಹೆಚ್ಎಸ್ಆರ್ ಲೇಔಟ್ ಸ್ಟೇಷನ್ಗೆ ತೆರಳಿ ಕಾರ್ಪೊರೇಟರ್ ವಿರುದ್ಧ ದೂರು ನೀಡಿದ್ದಾರೆ. ಒಂದೇ ಒಂದ ಕುತ್ಕೋಬಿಟ್ಟು ನನ್ನ ಮಗನೇ ಇಲ್ಲ. ಎತ್ತ ಎತ್ತಲೇ ಲೋಪರ್ ಅದೇ ಗುರುಮೂರ್ತಿ ರೆಡ್ಡಿಯವರು ಬಂದರು ಮುಂಚೆ, ನಮ್ಮ ಕಾರ್ಪೊರೇಟರ್ ಹೆಚ್ಎಸ್ಆರ್ ಕಾರ್ಪೊರೇಟರು, ಅವ್ರು ಹೊಡೆಯೋಕ್ಕೆ ಬಂದರು. ಸೊ ಅವ್ರು ನಿಲ್ಸೋಕ್ಕೆ ಅಂತ ನಾನು ಅವ್ರು ರಿಕ್ವೆಸ್ಟ್ ಮಾಡಿದೆ. ಆಮೇಲೆ ಅವ್ರ ಸ್ವೆಟರ್ ಮೇಲೆ ಸ್ವಲ್ಪ ಕೈ ಇಟ್ಟೆ. ಸೊ ಅವರು ಕುಡಿದಿರುವಾಗ ಅವ್ರು ಸ್ವಲ್ಪ ಹಿಂದಕ್ಕೆ ಹೋದರು. ನಾನು ಅವ್ರು ಫಾಲೋ ಮಾಡಿದೆ. ಅದಾದಮೇಲೆ ಎಲ್ಲಿಂದ ಬಂದರು ಗೊತ್ತಿಲ್ಲ, ಒಂದು 6-7 ಹುಡುಗರು ಬಂದುಬಿಟ್ಟು ಅವರು ಕುಡಿದಿದ್ರು. ಅವರು ಬಂದುಬಿಟ್ಟು ಹೊಡೆಯೋಕ್ಕೆ ಶುರು ಮಾಡಿದ್ರು. HSR 27 ಮೇನ್ನಲ್ಲಿ ನಮ್ಮದು ಫುಡ್ ಟ್ರಕ್ ಇದೆ. ಸೊ ಅಲ್ಲಿ 2 ವರ್ಷದಿಂದ ಹಾಕ್ತಾ ಇದ್ದೀವಿ, ಏನೂ ತೊಂದರೆ ಇಲ್ಲ. ನಮ್ಮ ಪೊಲೀಸವ್ರಿಗೂ ಎಲ್ಲರಿಗೂ ಗೊತ್ತು. ಸೊ ಏನು 2 ವರ್ಷದಿಂದ ಏನೂ ತೊಂದರೆ ಇಲ್ಲ. ಇವಾಗ 2 ವೀಕ್ಸಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ BBMP ಅವರಿಂದ. ಅವರು ಎಲ್ಲ ನಮ್ಮದು ಟ್ರಕ್ ಫುಲ್ ಇಡೀ ಸ್ಟ್ರೀಟ್ದ ಕ್ಲಿಯರ್ ಮಾಡೋಣ ಅಂತ. ಸೊ ಅದಾದಮೇಲೆ ಗುರು ನಮ್ಮ ಕಾರ್ಪೊರೇಟರ್ ಬಂದ್ಬಿಟ್ಟು ಹೇಳಿದ್ರು, ಇಲ್ಲಿ ಗಾಡಿ ಹಾಕ್ಬೇಡಿ, ಇಲ್ಲರೆ ಸೀಸ್ ಮಾಡಿಸ್ತೀವಿ ಅಂತ. ಸ್ವತಃ ವ್ಯಾಪಾರಿ ಶಕ್ತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಕ್ತಿ, ಏನಾಯ್ತು ನಿನ್ನೆ ಅಲ್ಲಿ? ಅದರಲ್ಲಿ ಗಾಡಿ ಹಾಕೊಂಡಿದ್ವಿ. ಆಮೇಲೆ ಗುರುಮೂರ್ತಿ ರೆಡ್ಡಿ ಅವ್ರು ಬಂದ್ಬಿಟ್ಟು ಬೆಳಗ್ಗೆ ಸಾಯಂಕಾಲ 7 ಗಂಟೆಗೆ ಬಂದು ಹೇಳಿದ್ರು ಅಲ್ಲಿ ಹಾಕ್ಬೇಡಿ ಅಂತ. ಅವಾಗ ರೆಸ್ಪೆಕ್ಟ್ಫುಲ್ ಆಗಿ ಕೇಳಿದ್ದೆ, ಸರ್ ಇಲ್ಲಿ ನೀವೇ ಮುಖ್ಯ, ಇಲ್ಲಿ ನೀವ್ ಹೇಳಿ ನಮಗ್ ಪರ್ಮಿಟ್ ಹೆಂಗ್ ಸಿಗತ್ತೆ, ಇದು ನಮ್ಮ ಹೊಟ್ಟೆ ಪಾಡು ಮಾಡ್ತಾ ಇರೋದು, ಇದೇನ್ ಹಂಗೆ ಹಾಕ್ತಾ ಇಲ್ಲ, ಇಲ್ಲಿಗಲ್ ಏನು ಮಾಡ್ತಾ ಇಲ್ಲ ಅಂತ. ಸೊ ಅವ್ರು ಹೇಳಿದ್ರು, ಇಲ್ಲ ಅದೆಲ್ಲ ಏನ್ ರೀಸನ್ ಕೊಡ್ಬೇಕಾಗಿಲ್ಲ, ಅದು ಇಲ್ಲಿಂದ ಗಾಡಿ ತೆಗೆದು ಇಲ್ಲ ಸೀಸ್ ಮಾಡಿಸ್ತೀವಿ ಅಂತ. ಅದಾದ್ಮೇಲೆ 10:45 ಅವ್ರು ಇನ್ನೊಂದ್ಸಲಿ ಬಂದ್ಬಿಟ್ಟು ಫುಲ್ ರೇಗಾಗಿಡಿದ್ರು. ಅವ್ರು ಹೊಡೆಯಕ್ ಬಂದಾಗ ನಾನು ಸ್ವಲ್ಪ ಸ್ಟಾಪ್ ಟ್ರೈ ಮಾಡಿದೆ, ಅವಾಗ ಅವ್ರು ಕುಡಿದ್ರಿಂದ ಸ್ವಲ್ಪ ಹಿಂದೆ ಬೀಳ್ಕೋದ್ರು. ಸೊ ಅವಾಗ ಎಲ್ಲಿಂದ ಬಂದ್ರು ಗೊತ್ತಿಲ್ಲ, ಒಂದು 6-7 ಹುಡುಗರು ಬಂದ್ಬಿಟ್ಟು ಹೊಡೆದ್ರು. ಪರ್ಮಿಷನ್ ಪಡೆದಿದ್ರ ಶಕ್ತಿ ನೀವು ಅಲ್ಲಿ ಫುಡ್ ಕೋರ್ಟ್ ನ ನಡೆಸೋದಕ್ಕೆ? ಪರ್ಮಿಷನ್ ನಾವು ಎಷ್ಟೋ ತಿಂಗಳಿಂದ ನಾವು ಕೇಳ್ತಾ ಇದೀವಿ. ಗಾಡಿಯಲ್ಲಿ 2 ವರ್ಷದಿಂದ ಇದೆ. ಶಕ್ತಿ ಶಕ್ತಿ, ನೀವು ಬಹುಶಃ ವಾಹನದಲ್ಲಿ ಹೋಗ್ತಾ ಇದ್ದೀರಾ ಅನ್ಸುತ್ತೆ, ಸ್ವಲ್ಪ ಗಾಡಿ ನಿಲ್ಸಿ ಮಾತಾಡ್ಲಿಕ್ಕೆ ಆಗತ್ತಾ? ಒಂದ್ ನಿಮಿಷ. ಸೊ ಪರ್ಮಿಷನ್ ಅಂದ್ರೆ 2 ವರ್ಷದಿಂದ ನೀವು ಅಲ್ಲಿ ನಡೆಸ್ತಾ ಇದ್ರಿ,
ಅಂದ್ರೆ ನಿಮಗೆ ನಿಮಗೆ ಈ ಹಿಂದೆ ಏನಾದರೂ ಆದೇಶ ಕೊಡಲಾಗಿತ್ತ ಅಂದ್ರೆ ಅಲ್ಲಿ ನೀವು ನಡೆಸಬಾರದು ತೆಗಿಬೇಕು ಅಂತ? ಈ ತರ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಬಿಬಿಎಂಪಿ ಅವರು ಎರಡು ವಾರದ ಮುಂಚೆ ಬಂದು ಜನರೇಟರ್ ಎಲ್ಲ ತಗೊಂಡೋಗಿದ್ರು. ಬರೀ ನಮ್ದೆಲ್ಲ ಇಡೀ 27 ಮೇ ಅಂದ್ರೆ ಕ್ಲಿಯರ್ ಮಾಡಿಸಿದ್ರು ಅವರು. ಅಂದ್ರೂ ಇದು ನಮ್ ಡೈಲಿ ಲೈವ್ಲಿಹುಡ್ ಅಂತ ನಾವು ಹಾಕೊಂಡ್ವಿ. ತೀರಾ ನಿನ್ನೆ ಕೈ ಕೈ ಮಿಲಾಯಿಸೋ ಹಂತಕ್ಕೆ ಏನಾಯ್ತು ಅಲ್ಲಿ? ಅದು ಏನಾಗುತ್ತೆ, ಅವ್ರು ಬಂದ್ರು ಏಳು ಗಂಟೆಗೆ ಬಂದಿದ್ದಾಗ ಅವ್ರು ಹೇಳಿದ್ರು ಹಾಕ್ಬೇಡಿ ಅಂತ. ಸೊ ಅದಾದ್ಮೇಲೆ 10:45 ಅವ್ರು ಬಂದಾಗ ಸುಮ್ನೆ ಮಾತಾಡ್ಲೂ ಇಲ್ಲ, ರೇಗ ಶುರು ಮಾಡಿದ್ರು. ಎಲ್ಲ ಬೇರೆ ಗಾಡಿದು ಕೌಂಟರ್ ಮೇಲೆ ಸಾಮಾನು ಎಲ್ಲ ಇತ್ತು, ಅದೆಲ್ಲ ಕೆಳಗಡೆ ಎಸ್ತರು. ಅವಾಗ ನನ್ ಕಡೆ ಬೈಕೊಂಡು ಬಂದ್ರು. ಅವಾಗ ಹೊಡೆಯಕ್ಕೆ ನನಗೆ ಪುಷ್ ಮಾಡ್ತಾರ ಬಂದ್ರು. ಆಮೇಲೆ ನನ್ ಸ್ವಲ್ಪ ಸ್ಟಾಪ್ ಮಾಡಿ ಟ್ರೈ ಮಾಡಿದಾಗ ಪಂಚ್ ಮಾಡಕ್ ಟ್ರೈ ಮಾಡಿದ್ರು, ಹೊಡೆಯಕ್ ಟ್ರೈ ಮಾಡಿದ್ರು. ಅದಾದ್ಮೇಲೆ ಸ್ಟಾಪ್ ಮಾಡಕ್ಕೆ ನಾನು ಸ್ವಲ್ಪ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಕೈ ಎತ್ತೆ. ಅವಾಗ ಅವ್ರು ಸ್ವಲ್ಪ ಟ್ರಿಪ್ ಆದ್ರು ಹಿಂದಕ್ಕೆ. ಅವಾಗ 6-7 ಜನ ಬಂದ್ಬಿಟ್ಟು ಹೊಡೆದ್ರು. ಅದ್ ನಾನು ಅವ್ರ ಯಾರ್ದು ಮುಖನು ನೋಡಕ್ ಚಾನ್ಸ್ ಸಿಗ್ಲಿಲ್ಲ, ಯಾಕೆಂದ್ರೆ ಹಿಂದೆಯಿಂದ ಬಂದು ಎಲ್ಲ ಹೊಡೆಯಕ್ ಶುರು ಮಾಡಿದ್ರು. ಸೊ ಈ ಘಟನೆ ನೋಡಿದಾಗ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ವಿ ಅಂದ್ರೆ ಕಂಠ ಪೂರ್ತಿ ಕುಡಿದಿದ್ರು ಅಂತ ಕಾರ್ಪೊರೇಟರ್, ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ. ಅಂದ್ರೆ ಪೂರಾ ಕುಡಿದು ಮತ್ತಲ್ಲಿ ಬಂದಿದ್ರ ಅಲ್ಲಿಗೆ? ಹೌದು. ಸೊ ಈಗ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದೀವಿ. ಸೊ ಪೊಲೀಸ್ ಇವಾಗ 10 ಗಂಟೆಗೆ ಅಲ್ಲಿ ಹೋಗ್ಬಿಟ್ಟು ಇವಾಗ ಅಲ್ಲೇ ಹೋಗ್ತಾ ಇರೋದು ನಾನು. ಓಕೆ, ಅಲ್ಲಿ ಮಾತಾಡ್ತೀನಿ. ಎಸ್, ಧನ್ಯವಾದ ಶಕ್ತಿ ಸುವರ್ಣ ನ್ಯೂಸ್ನಲ್ಲಿ ಮಾತನಾಡೋದಕ್ಕೆ. ಕಂಠಪೂರ್ತಿ ಕುಡಿದು ಅಲ್ಲಿ ಬೀದಿ ಬದಿಯ ವ್ಯಾಪಾರಿಯೊಂದಿಗೆ ಜಗಳಕ್ಕೆ ನಿಂತಹ ಕಾರ್ಪೊರೇಟರ್ನ ವಿಡಿಯೋ ನಮಗೆ ಸ್ಪಷ್ಟವಾಗಿ ಅಲ್ಲಿ ಲಭ್ಯವಾಗಿರುವಂತಹದ್ದು. ಅವಾಚ್ಯ ಶಬ್ದಗಳಿಂದ ನಿಂದಿಸೋದಕ್ಕೆ ಆರಂಭಿಸ್ತಾರೆ, ಜೊತೆಗೆ ಹಲ್ಲೆ ಮಾಡೋದಕ್ಕೆ ಮುಂದಾದಾಗ ಶಕ್ತಿ ಅದನ್ನು ತಡೆಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು 6-7 ಜನ ಬಂದು ಏಕಾಏಕಿ ಬೀದಿ ಬದಿಯ ವ್ಯಾಪಾರಿ ಶಕ್ತಿ ಮೇಲೆ ಎರಗಿ ಹಲ್ಲೆಗೊಳಿಸ್ತಾರೆ, ಥಳಿತ ಮಾಡ್ತಾರೆ. ಈಗ HSR ಲೇಔಟ್ನಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕಾರ್ಪೊರೇಟರ್ ಕುಡಿದ ಮತ್ತಿನ ಆಟ ಈಗ ವಿಡಿಯೋದಲ್ಲಿ ಸೆರೆಯಾಗಿದೆ. ಸ್ವತಃ ಈಗ ಕಾರ್ಪೊರೇಟರ್ ಗುರುಮೂರ್ತಿ ನಮ್ಮ ಜೊತೆ ದೂರವಾಣಿಯ ಸಂಪರ್ಕದಲ್ಲಿದ್ದಾರೆ. ಗುರುಮೂರ್ತಿ ಅವರೇ, ಏನಿದು ನಿನ್ನೆ ಸಂಪೂರ್ಣ ರಾಮಾಯಣ ನಡೆದಿದೆ, ಏನಾಯ್ತಲ್ಲಿ? ಏನಿಲ್ಲ, ನಾನು ಮನೆಗೆ ಬರ್ತಾ ಇದ್ದೆ. ಆ ಫುಡ್ ವ್ಯಾನ್ ಹತ್ರ ಯಾರೋ ಹುಡುಗರು ಗಲಾಟೆ ಮಾಡ್ತಾ ಇದ್ರು. ನಾನು ಹೋಗಿ ಅವನ್ನೆಲ್ಲ ಬೈದು ಇವನ್ನ ಬೈದು ಕಳ್ಸ್ಕೊಟ್ಬಿಟ್ಟು ಮನೆಗೆ ಬಂದಮ್ಮ. ಆದ್ರೆ ಇಲ್ಲಿ ವಿಡಿಯೋದಲ್ಲಿ ಬೇರೆನೇ ಇದೆ, ನೀವು ಫುಲ್ ಕುಡಿದು ತೂರಾಡ್ತಾ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಜಗಳಕ್ಕೆ ನಿಂತಿದ್ದೀರಾ, ಅದು ಸ್ಪಷ್ಟವಾಗಿ ವಿಡಿಯೋದಲ್ಲಿ ಸಿಕ್ಕಿದೆ. ಹುಡುಗರನ್ನೆಲ್ಲ ಅವರೆಲ್ಲ ಚೆನ್ನಾಗಿದ್ರು ಹುಡುಗರು, ನಾನೇ ಬೈದು ಅವರೆಲ್ಲ ತಳ್ಳಿ ಇವನ್ನ ತಳ್ಳಿ ಕಳ್ಸ್ಕೊಟ್ಬಿಟ್ಟು ಮನೆಗೆ ಬಂದ. ಸೊ ನೀವು ಸುವರ್ಣ ನ್ಯೂಸ್ ನೋಡ್ತಾ ಇದ್ರೆ ಒಂದು ವಿಡಿಯೋ ಕೂಡ ಲಭ್ಯ ಆಗಿದೆ ಆ ಸಂದರ್ಭದಲ್ಲಿ, ಅಲ್ಲಿ ಸ್ಥಳೀಯರು ಮಾಡ್ಕೊಂಡಿರುವಂತಹ ವಿಡಿಯೋ ನೋಡಿದೆ. ಸೊ ಅದರಲ್ಲಿ ನೀವೇ ಅವರ ಮೇಲೆ ಎರಗಿ ಅದಾದ ನಂತರ ನಿಮ್ಮ ಬೆಂಬಲಿಗರು ಆ ವ್ಯಕ್ತಿಯನ್ನ ಥಳಿಸಿರುವಂತಹ ಸಂಪೂರ್ಣ ದೃಶ್ಯ ಅಲ್ಲಿ. ನಮ್ಮವರಲ್ಲ ಅವರು, ಅಲ್ಲ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಯಾರ ಮೇಲೆ ಕೈ ಹಾಕ್ತಾ ಇದೀಯಾ ನೀನು ಅನ್ಬಿಟ್ಟು ಏಕಾಏಕಿ ಹೊಡೆಯೋದಕ್ ಹೋಗ್ತಾರೆ. ಯಾರು ಅವ್ರ ಮೇಲೆ? ಹಾ, ಅವ್ರನ್ನ ಹೊಡೆಯೋದಕ್ ಹೋಗ್ತಾರೆ. ಅವರು ಹುಡುಗರು ಯಾರು ಅನ್ನೋದು ಗೊತ್ತಿಲ್ಲಮ್ಮ. ನಾನು ಹೋಗಿ ಅವ್ರ ಗಲಾಟೆ ಮಾಡ್ಕೊಳ್ತಾ ಇದ್ರು. ನಾನು ಸ್ಕೂಟರ್ ನಿಲ್ಸ್ಬಿಟ್ಟು ಹೋಗಿ ಬೈದು ಅವ್ರನ್ನ ಬೈದು ಇವ್ರನ್ನ ಬೈದು ಮನೆಗೆ ಬಂದು. ಅಲ್ಲ, ಅಲ್ಲಿರುವಂತಹ ಸ್ಥಳೀಯರು ಹಾಗೂ ವ್ಯಾಪಾರಿ ಹೇಳ್ತಾರೆ ಕಂಠ ಪೂರ್ತಿ ಕುಡ್ಕೊಂಡ್ ಬಂದಿದ್ರು ಕಾರ್ಪೊರೇಟರ್, ಬಾಯಿಗೆ ಬಂದಂಗ ಮಾತಾಡ್ತಾ ಇದ್ರು. ನಾನೇ ಅವ್ರನ್ನೆಲ್ಲ ಬೈದು ಆ ಹುಡುಗರನ್ನೆಲ್ಲ ಬಹಳ ಅವ್ರ ಜಬರ್ದಸ್ತ್ ಆಗಿದ್ರು. ನಾನು ಬೈದು ಅವ್ರನ್ನೆಲ್ಲ ಕಳ್ಸ್ಕೊಟ್ಟು. ಏನು ಗಲಾಟೆ ಆಗಿತ್ತು ಅದೇನು ಗೊತ್ತಿಲ್ಲ. ಅವರೇ ಅಲ್ಲಿ ಫುಡ್ ತಿಂತಾ ಇದ್ದಿದ್ದು, ನಾನು ಬರೋ ಅಷ್ಟಕ್ಕೆ ಗಲಾಟೆ ನಡೀತಾ ಇತ್ತು. ನಾನು ಅವ್ರನ್ನೆಲ್ಲ ಬೈದು ಕಳ್ಸ್ಬಿಟ್ಟು ಇವನು ಬೈದು ಮನೆಗೆ ಬೈದು. ಅಲ್ಲ, ಬೀದಿ ಬದಿ ವ್ಯಾಪಾರಿ ಶರ್ಟ್ ಕಾಲರ್ ಹಿಡ್ಕೋತೀರಾ, ಆ ವ್ಯಕ್ತಿನೂ ಡಿಫೆನ್ಸ್ ನಲ್ಲಿ ಶರ್ಟ್ ಕಾಲರ್ ಹಿಡ್ಕೊಳ್ತಾನೆ, ಆತನು ಬಂದು ನನ್ನ ಕಾರಲ್ಲಿ ಇಟ್ಕೊಂಡ. ನಾನು ಹೋಗಿ ಯಾಕಯ್ಯ ಗಲಾಟೆ ಮಾಡ್ಕೊಳ್ತಾ ಇದ್ದೀರಾ ಅಂತೇಳಿ ಆ ಹುಡುಗರ್ನ ಬೈದು ಇವ್ರನ್ನ ಬೈದು ಬಂದ್ಬಿಟ್ಟು. ಬಡ, ಆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಫುಲ್ ಕುಡಿದ ಮತ್ತಿನಲ್ಲಿ ಇದ್ದೀರಾ ನೀವು, ಜೊತೆಗೆ ಅವಾಚ್ಯ ಶಬ್ದಗಳಿಂದ ಕೂಡ ನೀವು ನಿಂದಿಸಿದ. ಇಲ್ಲ, ಸ್ಪಷ್ಟವಾಗಿ ನಮ್ಮ ವಿಡಿಯೋ ನೋಡಿ ಸರ್, ಸುಳ್ಳು ಹೇಳ್ತಾ ಇಲ್ಲ. ಬೇಕಾದ್ರೆ ನೀವು ನಮ್ಮ ವಿಡಿಯೋ ನೋಡಿ, ಆಡಿಯೋ ಕೇಳಿಸ್ಕೊಳ್ಳಿ,
ಕಂಠ ಪೂರ್ತಿ ಕುಡ್ದಿದ್ದೀರಾ, ವಾಚ್ಯ ಶಬ್ದಗಳಿಂದ ನಿಂದಿಸ್ತಿದ್ದೀರಾ, ಆ ಬೀದಿ ಬದಿ ವ್ಯಾಪಾರಿ ಮೇಲೆ ಕೈ ಹಾಕ್ತೀರಾ, ಆ ವ್ಯಕ್ತಿನೂ ನಿಮ್ಮ ಮೇಲೆ ಕೈ ಹಾಕ್ತಾರೆ, ಹೊಡೆದಾಟ ಶುರು ಆಗತ್ತೆ, ಹಿಂದೆಯಿಂದ ನಿಮ್ಮ ಬೆಂಬಲಿಗರು ಬಂದು ಯಾರ ಮೇಲೆ ಕೈ ಹಾಕ್ತಾ ಇದ್ದೀರಾ ಅಂತ ಆ ವ್ಯಕ್ತಿನ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ನಾನು ಹೋದ ತಕ್ಷಣ ಗಲಾಟೆ ನಿಂಡಿಸ್ತಾ ಇತ್ತು, ನಾನು ಹೋಗಿ ಅವ್ರನ್ನೆಲ್ಲ ಬೈದು ದೂರ ತಳ್ಳಿ ಕಳ್ಸ್ಕೊಟ್ನಮ್ಮ. ಸರಿ, ಸ್ವಲ್ಪ ಹೋಲ್ಡ್ ಆಗಿ ನಾವು ನಿಮಗೆ ಇವಾಗ ವಿಡಿಯೋ ಪ್ಲೇ ಆಗ್ತಿದೆ, ಅದರ ಆಡಿಯೋನು ಕೇಳಿಸ್ಬಿಡ್ತೀವಿ. ಸರ್, ನಿಮಗೀಗ ಧ್ವನಿ ಗೊತ್ತಾಗಿರಬಹುದು, ನೀವು ಹೇಳ್ತೀರಾ ಅಲ್ಲಿ ಬಂದಂತಹ ವ್ಯಕ್ತಿಗಳನ್ನ ಹಾಕು ಹಾಕು ಅಂತ, ನೀವು ಹೇಳಿದ್ರೆ ಆ ವ್ಯಕ್ತಿಗಳು ಯಾರು ಗೊತ್ತೇ ಇಲ್ಲ ನನಗೆ ಅಂತ. ಪರಿಚಯ ಇಲ್ಲದೆ ಅವ್ರಿಗೆ ಹೊಡಿಯೋದಕ್ಕೆ ಹೇಳ್ತೀರಾ ಸರ್ ನೀವು ಹಾಗಾದ್ರೆ? ಇಲ್ಲಮ್ಮ ಇಲ್ಲಮ್ಮ, ನನ್ನ ಅವ್ನು ಹೊಡೆಯಕ್ ಬಂದ, ಇವರು ಮೊದಲೇ ಅವನ್ನ ಹೊಡಿತಾ ಇದ್ರು, ತಿರ್ಗಾ ಅವರು ಅವ್ರ ಮೇಲೆ ಬಿದ್ರು, ನಾನೇ ಅವ್ರಿಗೆ ಹೇಳ್ದೆ ಹೊಡಿ ಹೊಡಿ ಅಂತ. ಹೊಡಿ ಅಂತ ಇಲ್ಲ, ನಿಮ್ ವಾಯ್ಸ್ ಕೇಳಿಸ್ತಾ ಇದೆ ಸರ್ ಅಲ್ಲಿ, ನಿಮ್ ವಾಯ್ಸ್ ಕೇಳಿಸ್ತಾ ಇದೆ, ಹೊಡಿ ಅಂತ ನೀವೇ ಹೇಳ್ತೀರಾ? ನಾನೇ ಬೈ. ಯಾರಿಗೆ ಯಾರಿಗೆ ಹೇಳಿದ್ರಿ ಹಾಗಾದ್ರೆ ಹೊಡಿ ಅಂತ? ಆ ಹುಡುಗರಿಗೆ ಅಮ್ಮ, ಹುಡುಗರಿಗೆ ಬೈತು ಹೋಗಿ ಅಂತ ನಾನೇ ಕಳ್ಸಿಕೊಟ್ಟಿದ್ದೆ. ಹಾಗಾದ್ರೆ ನೀವು ಕುಡ್ದಿರ್ಲಿಲ್ಲ? ಇಲ್ಲಮ್ಮ ಇಲ್ಲ, ಅವಾಚ್ಯ ಶಬ್ದಗಳಿಂದ ನಿಂದನೇನೂ ಮಾಡಿಲ್ಲ. ಇಲ್ಲ, ಅದೇ ಹಾಗಾದ್ರೆ ಈ ವಿಡಿಯೋದಲ್ಲಿ ನೀವು ಸುಳ್ಳು, ನಿಮ್ಮ ಧ್ವನಿನೂ ಸುಳ್ಳ. ಹಾಗಾದ್ರೆ ಕಳ್ಸಿಕೊಟ್ಟಿದ್ದೀನಮ್ಮ. ಹಾಗಾದ್ರೆ ಈ ವಿಡಿಯೋದಲ್ಲಿ ನೀವು ಮಾತಾಡಿರೋದು ಸುಳ್ಳ? ಸುಮ್ಮನೆ ತಮಾಷೆ ಮಾಡಿದ್ರ ಹಾಗಾದ್ರೆ? ಇಲ್ಲ ಇಲ್ಲಮ್ಮ, ಅವನು ಕೇಳಿ, ನಾನು ಅವನ ಮೇಲೆ ನಾನು ಒಂದು ಏಟ್ ಹಾಕಿದ್ದೆ, ಅವನೇನ್ ಹೇಳಿದ್ರೆ ಅದೇನೋ. ನೀವು ಫೋನ್ ಹೋಗಿ ಬರೋದಕ್ಕೆ ಮುಂಚೆ ಸ್ವತಃ ಆ ಬೀದಿ ಬದಿಯ ವ್ಯಾಪಾರಿ ನಮ್ಮ ಜೊತೆ ಮಾತನಾಡಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಮ್ಮನ್ನ ನಿಂದಿಸಿದ್ರು, ಕತ್ತನ ಪಟ್ಟಿ ಹಿಡ್ಕೊಂಡು ಹೊಡಿಯೋದಕ್ಕೆ ಬಂದ್ರು, ಡಿಫೆನ್ಸ್ ನಲ್ಲಿ ನಾನು ಹಿಡಿದಾಗ ಹಿಂದೆಯಿಂದ ಬಂದಂತಹ ಅವರ ಬೆಂಬಲಿಗರು ಏನಿದ್ರು ನನ್ನನ್ನ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ ಅಂತ, ಯಾವ ರೀತಿ ಏಟ್ ಆಗಿದೆ ಅನ್ನೋದು ಕೂಡ, ಅವರ ಬಾಡಿ ಮೇಲೆ ಆಗಿರುವಂತಹ ಗುರುತು, ತಲೆಗೆ ಬಿದ್ದಿರುವಂತಹ ಏಟಿನ ವಿಜುವಲ್ಸ್ ಕೂಡ ನಮ್ಮ ಹತ್ರ ಇದೆ. ಅದೇ ನಾನು ಹೋಗೋವತ್ಗೆ ಅವ್ರ ಗಲಾಟೆಗಳು ಮಾಡ್ಕೊಂಡು ಬೈದ್ರು, ನಾನು ಹೋದ ಮೇಲೆ ಅವ್ರನ್ನ ಬೈದು, ಇವನು ನಾನು ಹೋಗೋವತ್ಗೆ ನನ್ನ ಇಟ್ಕೊಂಡ್ರಿ ಕತ್ತನ ಪಟ್ಟಿ, ನಾನು ಬೈದು ಅವನು ಬೈದು ಅವನು. ಅಲ್ಲ ಸುಖ, ಸುಮ್ಮನೆ ಕಾರ್ಪೊರೇಟರ್ ಒಬ್ಬರ ಕತ್ತನ ಪಟ್ಟಿನ ಯಾಕೆ ಯಾರು ಹಿಡಿಯೋದಕ್ಕೆ ಬರ್ತಾರೆ? ಅದೇ ಅವನು ನನಗೆ ಗೊತ್ತಾಗ್ಲಿಲ್ಲ, ನಾನು ಹೋದ ತಕ್ಷಣ ಅವ್ನ ಕತ್ತನ ಪಟ್ಟಿ ಇಟ್ಕೊಂಡ್ಬಿಟ್ಟ ನನಗ. ಹಾಗಾದ್ರೆ ನೀವು ಕುಡ್ದಿರ್ಲಿಲ್ಲ ನೆನೆ? ಇಲ್ಲಮ್ಮ ಇಲ್ಲಮ್ಮ. ಹಾಗಾದ್ರೆ ನೀವು ಅವಾಚ್ಯ ಶಬ್ದದಿಂದ ಬೈದು ಇಲ್ಲ ಅಲ್ಲಿ? ಅಲ್ಲ, ಅವ್ರನ್ನ ಹುಡುಗರನ್ನ ಬೈದು ನಾನೇ ತಿಳಿಸ್ಕೊಟ್ಟಿದ್ದಮ್ಮ. ಎಸ್, ಧನ್ಯವಾದ ಗುರುಮೂರ್ತಿ ಅವರೇ, ನಮ್ಮೊಂದಿಗೆ ಮಾತನಾಡೋದಕ್ಕೆ. ಸ್ಪಷ್ಟವಾಗಿ ನಿರಾಕರಿಸ್ತಾ ಇದ್ದಾರೆ ಕಾರ್ಪೊರೇಟರ್, ಆದರೆ ವಿಜುವಲ್ಸ್ನಲ್ಲಿ ಸೆರೆಯಾಗಿರುವಂತಹ ಈ ದೃಶ್ಯದಲ್ಲಿ ನಿಮಗೆ ಗೊತ್ತಾಗ್ತಾ ಇರುವಂತಹ ಸತ್ಯವೇ ಬೇರೆ ಇದೆ. ಬಿಡಿ 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 ಇಲ್ಲ.